ಶ್ರೀ ಮುಕ್ತಿನಾರಾಯ ನಮಃ. ಇದೇ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 15ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ತಿರುಗಾಟ, ಬೇಸರ, ಕೆಲಸ ಕಾರ್ಯಗಳು ಸುಗಮವಾಗಿ ಆಗೋದಿಲ್ಲ. ಹಾಗಾಗಿ ಒಂತಹ ಚಿಂತೆ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ ಇದೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡವೂ ಕೂಡ ಜಾಸ್ತಿ ಆಗುವಂತಹ ಅವಕಾಶ ಇದೆ. ಪತಿ ಪತ್ನಿಯರಲ್ಲಿ ಯಾರಿಗಾದರೂ ಕೂಡ ವರ್ಗಾವಣೆ ಆಗುವಂತಹ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಗಾಜಿನ ಪದಾರ್ಥ, ಅಲಂಕಾರಿಕ ಸಾಮಗ್ರಿಗಳು, ಪ್ಲಾಸ್ಟಿಕ್ಕು, ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭ ಆಗುವಂತಹ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಲೇವಾದೇವಿ ಮಾಡುವಂಥವ್ರು, ಹಣಕಾಸಿನ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಈ ವಾರದಲ್ಲಿ ಅವರಿಗೆ ಅನುಕೂಲಗಳು ಹೆಚ್ಚಾಗಿದೆ. ಹಾಗಾಗಿ ಅವರು ಆ ವ್ಯವಹಾರವನ್ನು ಮುಂದುವರಿಸ್ಕೊಳ್ಬಹುದಾಗಿದೆ. ಕುಟುಂಬದಲ್ಲಿ ಮಾತ್ರ ಸಣ್ಣ ಪುಟ್ಟ ಕಲಹಗಳು, ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳುವಾಗ ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗಿಯೇ ಆದರೂ ಕೂಡ ಮನಸ್ಸಿಗೆ ಮಾತ್ರ ಸ್ವಲ್ಪ ಕಸಿ ಬಿಸಿ ಇರ್ತಕ್ಕಂತಹ ವಾರ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಶುಭ ಫಲಗಳನ್ನು ಕಾಣುವಂತಹ ಯೋಗ. ಯಾರೆಲ್ಲ ಅವಿವಾಹಿತರಿದ್ದಾರೆ ಅವರಿಗೆ ಒಂದು ರೀತಿಯ ವಿವಾಹ ನಿಶ್ಚಯ ಆಗುವಂತಹ ಸಾಧ್ಯತೆ ಇದೆ. ಭೇಟಿ ಮಾಡುವಂತಹ ಅವಕಾಶಗಳು ಒದಗಿ ಬರುತ್ತೆ. ಜೊತೆಗೆ ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೆಲಸವೇನೋ ಚೆನ್ನಾಗಿ ನಡೀತಿರುತ್ತೆ, ಆದರೆ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಒತ್ತಡದಲ್ಲಿ ಕೆಲಸ ಮಾಡುವಂತಹ ಅವಕಾಶ ನಿಮ್ಮದಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲಕರವಾಗಿದೆ. ಹೆಚ್ಚಿನ ಒಂದು ಧನಲಾಭ ಬರುವಂತಹ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಭೂಮಿಯ ವ್ಯವಹಾರವನ್ನು ಮಾತ್ರ ಈ ವಾರದಲ್ಲಿ ಮಾಡದಿದ್ದರೇ ಲೇಸು. ಅಕಸ್ಮಾತ್ ಮಾಡಲೇಬೇಕಾಗಿ ಬಂದರೂ ಕೂಡ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಅದನ್ನು ಮುಂದುವರಿಸಿಕೊಂಡು ಮುಂದಿನ ದಿನಗಳಿಗೆ ಅದನ್ನು ಮುಂದೂಡೋದು ತುಂಬ ಕ್ಷೇಮಕರವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತು ಇನ್ನೂ ವ್ಯಾಪಾರದಲ್ಲಿ ಕೆಲವೊಮ್ಮೆ ಪಾಲುದಾರಿಕೆಯಲ್ಲಿ ಮಾಡತಕ್ಕಂತಹ ವ್ಯಾಪಾರ ಇದ್ದಾಗ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ವಾರ ಅಂತಲೇ ಹೇಳಬಹುದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಇದೆ. ನಿಮ್ಮ ಕಾರ್ಯ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯುವಂತಹ ವಾರ. ಅದಕ್ಕಾಗಿ ನಿಮಗೆ ಪ್ರತಿಫಲವಾಗಿ ಧನಲಾಭವು ಚೆನ್ನಾಗಿಯೇ ಬರುತ್ತೆ. ಮತ್ತು ಕೆಲವೊಮ್ಮೆ ನಿಮಗೆ ಪುರಸ್ಕಾರಗಳು ಕೂಡ ಸಿಕ್ಕುವಂತಹ ಸಾಧ್ಯತೆ ಇದೆ. ಅಥವಾ ಒಳ್ಳೆಯ ಹೊಗಳಿಕೆಯ ಮಾತು ಕೂಡ ನಿಮಗೆ ಕೇಳುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಆದರೆ ಸ್ವಲ್ಪ ತಂದೆಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಖರ್ಚು ಬರುವಂತಹ ಅವಕಾಶವೂ ಕೂಡ ಇರ್ತಕ್ಕಂಥದ್ದಾಗಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ಉತ್ತಮವಾದ ವಾರ, ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಅಂಥವರಿಗೆ ಕೂಡ ಹೆಚ್ಚಿನ ಲಾಭ ಆಗುವಂಥದ್ದು. ಮತ್ತು ಇನ್ನು ವೃತ್ತಿಪರರಾಗಿರುವಂಥವ್ರು ಕೆಲಸದಲ್ಲಿ ಕೆಲಸದ ನಿಮಿತ್ತದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೊಮ್ಮೆ ಪ್ರಯಾಣ ಬರಬಹುದು. ಆದರೆ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಬರುತ್ತೆ, ಮತ್ತು ಬಡ್ತಿಗಳು ಕೂಡ ಸಿಕ್ಕುವಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಶಿರೋವೇದನೆ ನಿಮ್ಮನ್ನು ಕಾಡುವಂತೆ ಇದೆ. ಹೆಚ್ಚು ಒಂದು ರೀತಿ ಆಯಾಸ ಜಾಸ್ತಿ ಆಗುತ್ತೆ. ದೇಹಾಲಸ್ಯದಿಂದ ಮೈಕೈ ನೋವು ಬರುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿ ಸಾಧ್ಯತೆಗಳಿದೆ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಕಟಕರಾಶಿ. ಕಟಕರಾಶಿಯವರಲ್ಲಿ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ. ಅದರಲ್ಲಿ ಮಧ್ಯವರ್ತಿಗಳು, ಮಿಡ್ಲ್ ಮನ್ ಅಂತ ಏನು ಹೇಳ್ತೀವಿ, ಅಂಥವರಿಗೆ ವಿಪರೀತವಾದ ಹಣಕಾಸಿನ ವ್ಯವಹಾರ ನಡೆಯುವಂತಹ ವಾರ. ಹಾಗಾಗಿ ಈ ವಾರದಲ್ಲಿ ನೀವು ಹೆಚ್ಚು ಹೆಚ್ಚು ಕೆಲಸ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭವನ್ನು ಕಾಣುವಂತಹ ಅವಕಾಶ ಇದೆ. ಹಣ್ಣು ತರಕಾರಿ ವ್ಯಾಪಾರಿಗಳಿಗೆಲ್ಲರಿಗೂ ಕೂಡ ಸುಗ್ಗಿ, ಒಳ್ಳೆಯ ವ್ಯಾಪಾರ ಆಗುತ್ತೆ. ಅದೇ ಸಿಮೆಂಟು, ಕಬ್ಬಿಣ, ಈ ರೀತಿ ಹಾರ್ಡ್ವೇರ್ ವರ್ಕ್ಗಳು, ಈ ಥರದ್ದೆಲ್ಲ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾದಂತಹ ಫಲವನ್ನು ಕಾಣುವಂತಹ ಅವಕಾಶ ಇರುತ್ತೆ. ಇನ್ನು ವಿದ್ಯುತ್ ವಿಪ ಉಪಕರಣಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಸಣ್ಣ ಎಚ್ಚರಿಕೆಯನ್ನು ನೀವು ನೋಡ್ಕೋಬೇಕಾಗತ್ತೆ. ಮತ್ತು ಈ ಒಂದು ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೂಡ ಈ ವಾರದಲ್ಲಿ ಹೆಚ್ಚು ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಇದೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚು ಉತ್ತಮ ಫಲಗಳನ್ನೇ ಕಾಣುವಂತಹ ಅವಕಾಶ ಇದ್ದಾಗ್ಯೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆ, ಮನೋವ್ಯ ವ್ಯಾಕುಲತೆ, ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಪ್ರಯಾಣವೂ ಕೂಡ ಬಂದರೂ ಬರಬಹುದು, ಆದರೆ ಪ್ರಯಾಣದ ಕಾಲದಲ್ಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಲ್ಪ ಆತ್ಮಸ್ಥೈರ್ಯದ ಕೊರತೆಯಿಂದಾಗಿ ಕೆಲವೊಂದು ಕೆಲಸಗಳು ಸುಗಮವಾಗಿ ನಡೆಯೋದಿಲ್ಲ.
ಹಾಗಾಗಿ ನೀವು ಈ ವಾರದಲ್ಲಿ ಸ್ವಲ್ಪ ಮನಸ್ಸಿಗೆ ತುಂಬಾ ಬೇಸರವನ್ನು ಮಾಡ್ಕೊಳ್ತಕ್ಕಂಥದ್ದು, ಕೆಲಸದಲ್ಲಿ ನಿಧಾನಗತಿ ಇರುವಂಥದ್ದು, ಇದೆಲ್ಲವೂ ಸಾಧ್ಯತೆ ಇದೆ. ಹಾಗಾಗಿ ನೀವು ಒಂದು ರೀತಿ ಮಾನಸಿಕ ಒತ್ತಡಕ್ಕೆ ಸಿಲುಕುವಂತಹ ಅವಕಾಶ ಹೆಚ್ಚಾಗಿಯೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದರೆ ಈ ಕಾಸ್ಮೆಟಿಕ್ಸ್ ಇರಬಹುದು ಅಥವಾ ಬಟ್ಟೆ ವ್ಯಾಪಾರ ಮಾಡೋದು, ಪೇಪರು, ಸ್ಟೇಷನರಿ, ಈ ರೀತಿ ವ್ಯಾಪಾರಗಾರರಿಗೆ ಹೆಚ್ಚಿನ ಅನುಕೂಲ ಆಗುವಂತಹ ಅವಕಾಶ ಇದೆ. ವ್ಯಾಪಾರ ವ್ಯವಹಾರ ಚೆನ್ನಾಗೇ ಇದ್ದರೂ ಕೂಡ ಏನೋ ಒಂದು ರೀತಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಭಂಗ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಚಿಂತೆ ನಿಮ್ಮನ್ನು ಕಾಡೋದ್ರಿಂದ ಅದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಸಾಲಗಾರರಿಂದ ನಿಮಗೆ ಒಂದು ರೀತಿ ಹಿಂಸೆ ಕೂಡ ಜಾಸ್ತಿ ಇರುತ್ತೆ. ಯಾರ ಹತ್ರನಾದ್ರೂ ನೀವು ಸಾಲ ಮಾಡಿದ್ದರೆ ಅವರು ಬಂದು ನಿಮ್ಮನ್ನು ಪೀಡಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ತರಹದವರಿದ್ದಾಗ ನೀವು ಮೊದಲೇ ಹೋಗಿ ಅವ್ರ ಹತ್ರ ಸಮಾಧಾನದಲ್ಲಿ ಮಾತನಾಡಿಕೊಂಡ್ರೆ ಆ ಒಂದು ಬೇಸರವನ್ನು ನೀವು ತಳ್ಳಿ ಹಾಕೋದಕ್ಕೆ ಸಾಧ್ಯವಾಗುವಂತೆ ಇದೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಶೀತನೂ ಆಗುತ್ತೆ, ಒಂದು ಸ್ವಲ್ಪ ಉಷ್ಣನೂ ಆಗುತ್ತೆ. ನೆಗಡಿ, ಕೆಮ್ಮು, ಜ್ವರ ಇವೆಲ್ಲವೂ ಕೂಡ ಬಾಧಿಸುವಂತಹ ಸಾಧ್ಯತೆ ಇದೆ. ಮತ್ತು ಕೆಲಸದಲ್ಲಿ ಒತ್ತಡ ಜಾಸ್ತಿ, ಮೇಲಧಿಕಾರಿಗಳ ಜೊತೆ ಇಲ್ಲಿ ಸ್ವಲ್ಪ ಕಲಹ ಅಥವಾ ಜಗಳ ಅಥವಾ ಮಾತುಕತೆ ಬರ್ತಕ್ಕಂಥದ್ದು. ಅದರಿಂದಾಗಿ ಕೆಲವೊಮ್ಮೆ ಕೆಲಸವನ್ನೇ ಬಿಡೋಣ ಅನ್ನುವ ಮಟ್ಟಿಗೆ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಆದರೆ ವ್ಯಾಪಾರ ವ್ಯವಹಾರದಲ್ಲಿರೋರಿಗೆ ಅಧಿಕ ಧನಲಾಭ ಆಗುವಂತೆ ಇದೆ. ಹಳೆಯದು ಬರಬೇಕಾಗಿರುವಂತಹ ಹಣ ಯಾವುದಾದ್ರೂ ನಿಂತೋಗಿದ್ದರೆ ಅದೆಲ್ಲವೂ ಕೂಡ ಶೀಘ್ರವೇ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಕೂಡ ಇದೆ. ವಿದ್ಯುತ್ ಉಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡೋರು ಬಹಳ ಜಾಗರೂಕರಾಗಿರಬೇಕು. ಯಾವುದಾದ್ರೂ ರೀತಿಯಲ್ಲಿ ಸಣ್ಣ ಪುಟ್ಟ ಅವಘಡಗಳು ಆಗುವಂತಹ ಅವಕಾಶಗಳು ಕೂಡ ಇದೆ. ಹಾಗಾಗಿ ಸ್ವಲ್ಪ ಕೆಲವೊಮ್ಮೆ ಕೆಲಸ ಮಾಡುವ ಜಾಗದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ಬರ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಹಾಗಾಗಿ ಮೌನವಾಗಿದ್ದರೆ ಅದೇ ನಿಮಗೆ ಶ್ರೀರಕ್ಷೆಯಾಗತ್ತೆ. ತುಲಾರಾಶಿಯವರಿಗೆ ಇದೊಂದು ಅದ್ಭುತವಾದ ವಾರ ಅಂತಲೇ ಹೇಳಬಹುದು. ಯಾಕೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಬಹಳ ಶೀಘ್ರಗತಿಯಲ್ಲಿ ಮುಂದುವರಿಯೋದಕ್ಕೆ ಶುರುವಾಗತ್ತೆ. ನಿಂತೋದಂತಹ ಕೆಲಸವೆಲ್ಲವೂ ಪ್ರಾರಂಭವಾಗುವ ಸೂಚನೆ ಇದೆ. ಮತ್ತು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಕೂಡ ಉತ್ತಮ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ. ನಿಮ್ಮ ನಿರೀಕ್ಷೆಗಿನ್ನ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ. ಮಾನ ಸಮ್ಮಾನಗಳು ಕೂಡ ಸಿಕ್ಕುವಂತಹ ಅವಕಾಶಗಳಿದೆ. ಹಾಗಾಗಿ ಈ ವಾರದಲ್ಲಿ ತುಂಬ ಉತ್ತಮ ಫಲಗಳನ್ನೇ ಕಾಣ್ತೀರಾ. ಅದರಲ್ಲಿ ಕೂಡ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಅವಕಾಶಗಳು ಕೂಡ ಹೆಚ್ಚಾಗಿಯೇ ಇದೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡೋರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೆಚ್ಚಿನ ಒಂದು ಪರಿಶ್ರಮ ಈ ವಾರದಲ್ಲಿ ತೆಗೆದುಕೊಳ್ಳೋದು ಬೇಡ. ಮತ್ತು ಅಷ್ಟಮದ ಕುಜನ್ಯ ಪ್ರಭಾವದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಾಧಿಸುವಂತೆ ಇದೆ. ಅದಕ್ಕಾಗಿ ಸ್ವಲ್ಪ ಶಾಂತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ತೊಗರಿಬೇಳೆಯನ್ನು ದಾನವಾಗಿ ಕೊಡುವಂಥದ್ದು, ಈ ರೀತಿ ಯಾವುದಾದ್ರೂ ಕೆಲಸವನ್ನು ಮಾಡೋದ್ರಿಂದ ಅದನ್ನು ಕೂಡ ಸರಿತೂಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತೆ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯ ನಿರುದ್ಯೋಗಿಗಳು ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಕೂಡ ಕೆಲಸ ಶೀಘ್ರವಾಗಿ ಸಿಕ್ಕುವಂತಹ ಅವಕಾಶ ಇದೆ. ಜೊತೆಗೆ ಯಾವುದಾದರೂ ಕೆಲಸದಲ್ಲಿ ಇರೋರು ಕೂಡ ಇರುವ ಕೆಲಸವನ್ನು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇರುವ ಕೆಲಸಕ್ಕಿಂತ ಇನ್ನೂ ಹೆಚ್ಚಿನ ಫಲ ಸಿಕ್ಕುವಂತಹ ಕೆಲಸಗಳು ಸಿಕ್ಕುವಂತಹ ಅವಕಾಶಗಳು ಕೂಡ ಇದೆ. ಹಾಗಾಗಿ ಕೆಲಸ ಬದಲಾಯಿಸಬೇಕು ಅನ್ನೋರು, ಹೊಸ ಕೆಲಸವನ್ನು ಹುಡುಕೋರು ಎಲ್ಲರೂ ಕೂಡ ಈ ವಾರದಲ್ಲಿ ಪ್ರಯತ್ನ ಪಡಿ. ಅದರಿಂದ ನಿಮಗೆ ಶೀಘ್ರವಾಗಿ ಉತ್ತಮವಾದ ಕೆಲಸ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ ಕೂಡ ಹೆಚ್ಚಿನ ಅನುಕೂಲಗಳು ಆಗುವಂತೆ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಉತ್ತಮ ಫಲ ಸಿಕ್ಕುವಂತೆ ಇದೆ. ವಿದ್ಯಾರ್ಥಿಗಳಿಗೆ ಇನ್ನೇನು ವಿದ್ಯಾಭ್ಯಾಸವನ್ನು ಮುಗಿಸ್ತಕ್ಕಂಥವ್ರಿಗೆ ತಕ್ಷಣದಲ್ಲಿಯೇ ಉದ್ಯೋಗ ಕೂಡ ಸಿಕ್ಕುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈ ಭೂಮಿಯ ವ್ಯವಹಾರವನ್ನು ಮಾಡುವಂಥವ್ರಿಗೆ ಒಳ್ಳೆಯ ಫಲವನ್ನು ಕಾಣುವ ಯೋಗ ಇದೆ. ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಅವರಿಗೂ ಸಕಾಲವಾಗಿದೆ. ಭೂಮಿ ಖರೀದಿಗೆ ನೀವು ಪ್ರಯತ್ನವನ್ನು ಮಾಡಬಹುದಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಶುಭವಾಗಿಯೇ ಇರ್ತಕ್ಕಂತಹ. ಧನುಸ್ಸು ರಾಶಿಯವರಿಗೆ ವಿನಾಕಾರಣ ಒತ್ತಡ ಜಾಸ್ತಿ ಇರ್ತಕ್ಕಂತಹ ವಾರ. ನಿಮ್ಮ ಕೆಲಸ ಕಾರ್ಯಗಳು ಬಹಳ ನಿಧಾನಗತಿಯಲ್ಲಿ ನಡೀತಕ್ಕಂಥದ್ದು, ಮತ್ತು ಮೇಲಧಿಕಾರಿಗಳಿಂದ ಒಂದು ರೀತಿಯ ಒತ್ತಡ ಜಾಸ್ತಿಯಾಗಿ ದಿಢೀರಂತ ಕೆಲಸ ಬರುವಂಥದ್ದು, ತಕ್ಷಣವೇ ಕೆಲಸ ಮುಗಿಸ್ಕೊಡ್ಬೇಕು ಅಂತ ಕೇಳುವಂಥದ್ದು, ಅದರಿಂದಾಗಿ ಹೆಚ್ಚಿನ ಒತ್ತಡ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಾಧ್ಯತೆ ಇರ್ತಕ್ಕಂಥದ್ದು.
ಈ ರಾಶಿಯ ಅಂದರೆ ಧನುಸ್ಸು ರಾಶಿಯ ಗರ್ಭಿಣಿ ಸ್ತ್ರೀಯರು ಯಾರು ಇದ್ದರೆ ಅವರಿಗೆ ರಕ್ತದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಸಮಾಧಾನ ಶಾಂತಿಯಿಂದ ಇರೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ಬಹುಶಃ ಉತ್ತಮವಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾದಂತಹ ಫಲವನ್ನು ಕಾಣುವಂತಹ ಯೋಗ, ಮತ್ತು ನಿಮಗೆ ಸಮಯಕ್ಕೆ ಸರಿಯಾಗಿ ನಿಮಗೆ ಬರಬೇಕಾದಂತಹ ಸರಕುಗಳು ಬರೋದಿಲ್ಲ, ಅದರಿಂದನೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡವನ್ನು ನೀವು ಅನುಭವಿಸಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ಹೆಚ್ಚು ಮನಸ್ಸಿಗೆ ಒಂದು ರೀತಿ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಕ್ಕಂಥದ್ದು, ಮತ್ತು ಹಣದಲ್ಲಿ ಖರ್ಚು ಜಾಸ್ತಿ ಆಗುವಂಥದ್ದು ಇವೆಲ್ಲವನ್ನೂ ಕೂಡ ಕಂಡು ಬರ್ತಕ್ಕಂಥದ್ದು. ಆದರೆ ವ್ಯಾಪಾರ ವ್ಯವಹಾರವು ಸ್ವಲ್ಪ ಮಟ್ಟಿಗೆ ಸಾಧಾರಣ ಫಲ ಕೊಡುತ್ತೆ, ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳದೇ ಇದ್ದರೆ ಅದೇ ಕ್ಷೇಮ. ಮಕರ ರಾಶಿ, ಮಕರ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಗೊಂದಲ, ಸ್ವಲ್ಪ ಪತಿ ಪತ್ನಿಯರಲ್ಲಿ ವಿರಸ, ಜಗಳ, ಕದನಗಳು, ಮನಃಶಾಂತಿ ಇಲ್ಲದೆ ಇರುವಂಥದ್ದು, ಮನೆಗೆ ಕುಟುಂಬಕ್ಕೆ ಬರತಕ್ಕಂತಹ ಸದಸ್ಯರು ಬೇರೆ ಅಂದರೆ ನೆಂಟರು ಇಷ್ಟು ಬಂದಾಗ ಅವ್ರ ಜೊತೆ ಕೂಡ ಮಾತುಕತೆಗಳು ಬರತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡು ಬರುವಂತೆ ಇದೆ. ಜೊತೆಗೆ ಮನೆಯಲ್ಲಿ ಖರ್ಚು ಜಾಸ್ತಿ, ತಿರುಗಾಟವೂ ಜಾಸ್ತಿ, ಬೇಕಾಗದ್ದಕ್ಕೆ ಖರ್ಚು ಮಾಡೋದಿಲ್ಲ, ಬೇರೆ ಯಾವ್ಯಾವುದಕ್ಕೂ ಖರ್ಚಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ. ಇನ್ನು ಈ ವರ್ಗದಲ್ಲಿ ಕೆಲಸ ಮಾಡುವಂಥವ್ರು ಅಂದರೆ ವೃತ್ತಿಪರರು ಯಾರಿರ್ತಾರೆ ಅವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ತಲೆದೋರುತ್ತೆ, ದಿಢೀರಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು, ಕೆಲಸದಲ್ಲಿ ಏನೋ ಒಂದು ರೀತಿಯ ಮುಜುಗರಗಳು ಬರುವಂಥದ್ದು, ಮತ್ತು ಯಾವುದೋ ಯಾರೋ ಮಾಡಿದ ತಪ್ಪಿಗಾಗಿ ಆ ತಪ್ಪು ನಿಮ್ಮ ತಲೆ ಮೇಲೆ ಬಂದು ಬೀಳುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಇದೆ. ಆದರೆ ಕೆಲವೊಂದು ಕೆಲಸ ಮಾಡುವಂತಹ ವರ್ಗದ ಜನಗಳಂದರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಹಣ್ಣು ತರಕಾರಿ ಬೀದಿ ಬದಿಯ ವ್ಯಾಪಾರಿಗಳು, ಇವರಿಗೆಲ್ಲರಿಗೂ ಕೂಡ ವ್ಯಾಪಾರ ಚೆನ್ನಾಗಿಯೇ ಆಗುತ್ತೆ, ಧನಲಾಭವೂ ಇದೆ. ಕುಟುಂಬದಲ್ಲಿ ಮಾತ್ರ ಶಾಂತಿ ಸಮಾಧಾನ ಸ್ವಲ್ಪ ಕಡಿಮೆ. ಹಾಗಾಗಿ ಕುಟುಂಬ ಸೌಖ್ಯಕ್ಕಾಗಿ ನೀವು ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆಯ ದೀಪಕ್ಕಾಗಿ ಯಾವುದಾದ್ರೂ ದೇವಾಲಯಗಳಿಗೆ ಕೊಡ್ತಕ್ಕಂಥದ್ದು ಮಾಡೋದರಿಂದ ಸ್ವಲ್ಪ ಮನಃಶಾಂತಿ ಸಿಗುವಂತಹ ಸಾಧ್ಯತೆ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಸಹೋದರಿಯರಿಂದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಅವರದ್ದು ಯಾವುದೋ ತಪ್ಪಿಗೆ ನಿಮ್ಮನ್ನು ಸಿಕ್ಕಾಕಿಸಿ ಒಂದು ರೀತಿ ತಮಾಷೆ ನೋಡುವಂತಹ ಪ್ರಸಂಗಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬದ ಸದಸ್ಯರ ಜೊತೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಈ ವಾರದಲ್ಲಿ ಯಾರನ್ನು ಭೇಟಿ ಮಾಡದೇ ಇದ್ದರೆ ಅದೇ ಕ್ಷೇಮಕರವಾಗಿರುತ್ತೆ. ಆದರೆ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಪ್ರಗತಿ ಸಿಕ್ಕುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡೋದಿದ್ದರೆ ಈ ವಾರದಲ್ಲಿ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ಇದೆ. ಮತ್ತು ಕಾಸ್ಮೆಟಿಕ್ಸು ಈ ರೀತಿಯ ವ್ಯಾಪಾರ ವ್ಯವಹಾರ ಮಾಡೋಂಥವ್ರಿಗೆ ಕೂಡ ಹೆಚ್ಚಿನ ಧನಲಾಭ ಆಗುವಂತಹ ಅವಕಾಶಗಳಿದೆ. ಹಾಗಾಗಿ ಈ ವ್ಯವಹಾರಗಳಲ್ಲಿ ಎಲ್ಲವೂ ಚೆನ್ನಾಗಿದೆ, ಕುಟುಂಬದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆ ಕಾಡುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಜಾಸ್ತಿನೇ ಬೇಕಾಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ದೋಷಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ಸರ್ಪರೂಪಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡೋದರಿಂದ ಈ ಚರ್ಮ ದೋಷಗಳು ಬರದೇ ಇರೋ ರೀತಿಯಲ್ಲಿ ಅದನ್ನು ತಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ಈ ವಾರದಲ್ಲಿ ದಿಢೀರಂತ ಯಾವುದಾದರೂ ಒಂದು ಆಘಾತಕಾರಿಯಾಗಿರ್ತಕ್ಕಂತಹ ಸುದ್ದಿ ಕೇಳುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ನೀವು ವಿಚಲಿತರಾಗದಿರಾ, ಧೈರ್ಯವಾಗಿ ಅದನ್ನು ಎದುರಿಸಬೇಕಾಗುವಂತಹ ಪ್ರಸಂಗ ಬರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಮನಸ್ಸಿಗೆ ಹಾಕ್ಕೊಳ್ಳದೇ ಇದ್ದರೆ ಅದೇ ಕ್ಷೇಮ. ಆದರೆ ಈ ವಾರದಲ್ಲಿ ಧನಲಾಭ ಚೆನ್ನಾಗಿರುತ್ತೆ, ನೀವು ಮಾಡೋ ವ್ಯವಹಾರ ಎಲ್ಲ ಚೆನ್ನಾಗಿಯೇ ನಡೆಯುತ್ತೆ. ವ್ಯಾಪಾರಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರ್ತಕ್ಕಂತಹ ವಾರ ಈ ವಾರವಾಗಿದೆ. ಮತ್ತು ಈ ಕಾಸ್ಮೆಟಿಕ್ಸು, ವಸ್ತ್ರ ವ್ಯಾಪಾರ ಮಾಡುವಂಥದ್ದು ಅಥವಾ ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಇವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಯಾರಾದರೂ ಕೂಡ ಈ ವಿದೇಶಕ್ಕೆ ಹೋಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದರೆ ಅದು ಸ್ವಲ್ಪ ಸ್ಥಗಿತವಾಗುವಂತಹ ಅವಕಾಶ ಇದೆ ಅಥವಾ ಸ್ವಲ್ಪ ಮುಂದೂಡುವಂತಹ ಸಾಧ್ಯತೆ ಆಗುತ್ತೆ. ಹಾಗಾಗಿ ನೀವು ತುಂಬ ಬೇಸರ ಪಟ್ಟುಕೊಳ್ಳುವಂತಹ ಅವಕಾಶ ಕೂಡ ಇದೆ. ಹಾಗಾಗಿ ವಿದೇಶಕ್ಕೆ ಪ್ರಯತ್ನ ಮಾಡೋರಿದ್ದರೆ ಈ ವಾರದಲ್ಲಿ ಪ್ರಯತ್ನವನ್ನು ಮಾಡೋದು ಬೇಡ, ಅದು ಮಾಡಿದರೂ ಕೂಡ ಮುಂದೂಡುವಂತಹ ಅವಕಾಶ ಇರುತ್ತೆ. ಮತ್ತು ವ್ಯವಹಾರಗಳೆಲ್ಲವೂ ಚೆನ್ನಾಗಿ ನಡೆಯೋದ್ರಿಂದ ಆ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದರೆ ಹೆಚ್ಚಿನ ಶುಭ ಫಲವನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಕುಲದೇವರ ದರ್ಶನವನ್ನು ಮಾಡೋದು ಅಥವಾ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡೋದರಿಂದ ನಿಮಗೆ ಹೆಚ್ಚು ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ
ಸ್ವಲ್ಪ ಮಾನಸಿಕ ಒತ್ತಡ, ಆರೋಗ್ಯದಲ್ಲಿ ವ್ಯತ್ಯಾಸ ಎರಡನ್ನು ಬಿಟ್ಟರೆ ಬಾಕಿದೆಲ್ಲವೂ ಕೂಡ ಚೆನ್ನಾಗಿಯೇ ಇರತಕ್ಕಂತಹ ವಾರವಾಗಿದೆ. ಎಲ್ಲರೂ ಕೂಡ ಈ ವಾರದಲ್ಲಿ ಹೆಚ್ಚು ಕುಲದೇವರ ದರ್ಶನವನ್ನು ಮಾಡುವಂಥದ್ದು, ಕುಲದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಇದಿಷ್ಟನ್ನು ಮಾಡಿಕೊಂಡಿದ್ದೆ ಆದರೆ ಬಹುಶಃ ವಾರವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಭೇಟಿ ಮಾಡಬೇಕು ಅನ್ನೋಂಥವರು ಸಾಕಷ್ಟು ಬಾರಿ ಎಲ್ಲ ಕಡೆ ಕೇಳ್ತಾ ಇರ್ತೀರ. ನಾನು ಮಂಗಳವಾರ ಭಾನುವಾರ ಮಾತ್ರ ಮುಕ್ತಿನಾಗ ಕ್ಷೇತ್ರ ಬೆಂಗಳೂರು ದೊಡ್ಡ ಆಲದ ಮರದ ರಸ್ತೆ ರಾಮಹಳ್ಳಿ ಇಲ್ಲಿ ಮಾತ್ರನೇ ನಾನು ಸಿಕ್ಕುವಂಥದ್ದು. ಭಾನುವಾರ ಮಂಗಳವಾರಗಳು ಮಾತ್ರ ಅಲ್ಲಿ ನೋಡ್ತೀನಿ. ಯಾವುದಾದರೂ ಸಮಸ್ಯೆಗೆ ಪರಿಹಾರ ಬೇಕಿದ್ದಲ್ಲಿ ನೀವು ಅಲ್ಲಿ ಬಂದು ನನ್ನನ್ನು ಭೇಟಿ ಮಾಡಬಹುದಾಗಿದೆ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು, ಎಲ್ಲರಿಗೂ ಶುಭವಾಗಲಿ.